ನಮಸ್ಕಾರ ಮಕ್ಕಳೇ, ಇದು ಸುವೇಗ 6ನೇ ತರಗತಿ ಗಣಿತ ಭಾಗ 1 ಪಾಠ 1 ಸಂಖ್ಯೆಗಳನ್ನು ತಿಳಿಯುವುದು. ಈ ಪಾಠದಲ್ಲಿ ನಾವಿವತ್ತು 4ನೇ ಮೇನ್ ಮಾಡ್ತಾ ಹೋಗೋಣ. ಹಿಂದಿನ ವಿಡಿಯೋಲ್ಲಿ 3 ಮೇನ್ ಮಾಡಿದ್ವಿ, ಈಗ 4ನೇ ಮೇನ್ ಮಾಡೋಣ. ಈ ಕೆಳಗೆ ಕೊಟ್ಟಿರುವ ಪ್ರತಿ ಜೋಡಿ ಪೂರ್ಣ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯ ಮೇಲೆ ಮೊದಲು ಬರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ನಿಮಗಲ್ಲೇ ಸಂಖ್ಯಾ ರೇಖೆ ಗೊತ್ತಿದೆ. ಸಂಖ್ಯಾ ರೇಖೆಯಲ್ಲಿ ಇಲ್ಲಿ ನಡುವೆ 0 ಇರ್ತದೆ, ಈ ಕಡೆ 1, ಈ ಕಡೆ 2, ಈ ಕಡೆ 3, ಅಂದರೆ ಬಲಗಡೆಗೆ ಹೋದಂಗೆಲ್ಲ ಜಾಸ್ತಿ ಬೆಲೆ ಇರೋ ಸಂಖ್ಯೆಗಳು, ಎಡಗಡೆಗೆ ಬಂದಂಗೆಲ್ಲ ಜಾಸ್ತಿ ಅಲ್ಲ ಕಮ್ಮಿ. ಈ ರೀತಿ ನಿಮಗೆ 0 ಅಲ್ಲ ಇದು 0, ಇದು 1, ಇದು 2, ಇದು 3, ಈ ರೀತಿ ಹೆಚ್ಚು ಬೆಲೆ ಇರೋ ಸಂಖ್ಯೆಗಳು ಬಲಗಡೆಗೆ, ಕಡಿಮೆ ಬೆಲೆ ಇರೋ ಸಂಖ್ಯೆಗಳು ಎಡಗಡೆಗೆ ಇರ್ತದೆ. ಅಂದರೆ ಕಡಿಮೆ ಬೆಲೆ ಇರೋದು ಮೊದಲಿಗೆ ಬರುತ್ತೆ. ಈಗ ಸಂಖ್ಯಾ ರೇಖೆಯ ಮೇಲೆ ಮೊದಲು ಬರುವ ಸಂಖ್ಯೆಯನ್ನು ಬರೀಬೇಕು. ಈಗ ಮೊದಲನೇ ಸಂಖ್ಯೆ ಏನಿದೆ 263, ಎರಡನೇ ಸಂಖ್ಯೆ ಇದೆ 236. ಯಾವುದು ಕಮ್ಮಿ ಕಡಿಮೆ ಬೆಲೆ ಸಂಖ್ಯೆ ಯಾವುದು? 236, ಇದೇ ಸಂಖ್ಯಾ ರೇಖೆಯ ಮೇಲೆ ಮೊದಲು ಬರೋದು. ಇದು ದೊಡ್ಡ ಸಂಖ್ಯೆ ಆಮೇಲೆ ಬರುತ್ತೆ, ಅಂದರೆ ಬಲಗಡೆಗೆ ಬರುತ್ತೆ. ಈ ಮೊದಲು ಬರುವ ಸಂಖ್ಯೆ ಯಾವುದು? ಸಣ್ಣದು, 236. 108 ಮತ್ತು 118ರಿಗೆ ಮೊದಲು ಬರುವ ಸಂಖ್ಯೆ ಯಾವುದು? 108. 4095 ಮತ್ತು 4056 ಇದರಾಗೆ ಸಣ್ಣದು ಯಾವುದು? ಇದೇ ಸಣ್ಣದು, ಇದೇ ಮೊದಲಿಗೆ ಬರುತ್ತೆ. 12199, 12991 ಇದರಲ್ಲಿ ಮೊದಲಿಗೆ ಬರುವ ಸಂಖ್ಯೆ 12199. 877689, 877681. ಯಾವುದು ಸಣ್ಣದು? ಇದೇ ಸಣ್ಣದು, ಇದು ಮೊದಲಿಗೆ ಬರುತ್ತೆ ಸಂಖ್ಯಾ ರೇಖೆ ಮೇಲೆ. ಈಗ ಈ ಕೆಳಗಿನವುಗಳನ್ನು ಬಿಡಿಸಿರಿ. ನಿಯಮವನ್ನು ಉಪಯೋಗಿಸಿ ಒಂದು ಸಲಕ್ಕೆ ಒಂದು ಹಂತವನ್ನು ಬಿಡಿಸಿರಿ. ಮಕ್ಕಳೇ, ಇಲ್ಲಿ ನಿಮಗೆ ಬರೆದಿದ್ದೀನಿ BODMAS, ಅಂದರೆ ಬಾಡ್ ಮಾಸ್ ಅಂತಾರೆ. ಕೆಲವರು ಬೋರ್ಡ್ ಮಾಸ್ ಅಂತಾರೆ, ಕೆಲವರು ಬಾಡ್ ಮಾಸ್ ಅಂತಾರೆ. ಬಾಡ್ ಮಾಸ್ ನಿಯಮ ಅಂದ್ರೆ ಏನು ಅನ್ನೋದು ನೀವು ತಿಳ್ಕೊಳ್ರಿ. ಬಾಡ್ ಮಾಸ್ ನಿಯಮದ ಬಗ್ಗೆ ಹೇಳ್ತೀನಿ. ಮೊದಲಿಗೆ ನಾವು ಲೆಕ್ಕಗಳು ಇಂಥ ಲೆಕ್ಕಗಳು ಅಥವಾ ಇಂಥ ಲೆಕ್ಕಗಳು ಕೊಟ್ಟಾಗ ನಾವೇನು ಮಾಡಬೇಕು? ಈ ನಿಯಮವನ್ನು ಅನ್ವಯಿಸಬೇಕು. ಮೊದಲಿಗೆ ಬಿ ಅಂದರೆ ಬ್ರಾಕೆಟ್ ಅಥವಾ ಆವರಣ ತೆಗಿಬೇಕು. ಆಮೇಲೆ ಓ ಅಂದರೆ ಆಫ್ ಅಂತಾರೆ, ಅಂದರೆ ರಾ ಕನ್ನಡದಲ್ಲಿ ರಾ ಅಥವಾ ಬರ್ತದೆ ಅಥವಾ ದಾ ಬರ್ತದೆ, ಇದನ್ನು ತೆಗೆದು ವಿಶಿಷ್ಟ ಗುಣಾಕಾರ ಮಾಡಬೇಕು. ಡಿ ಅಂದರೆ ಡಿವಿಷನ್ ಭಾಗಾಕಾರ, ನೆಕ್ಸ್ಟ್ ಭಾಗಾಕಾರ ಮಾಡಬೇಕು. ಆಮೇಲೆ ಗುಣಾಕಾರ ಮಾಡಬೇಕು, ಮಲ್ಟಿಪ್ಲಿಕೇಷನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್, ಅಂದರೆ ಸಂಕಲನ ಮತ್ತು ವ್ಯವಕಲನ ಲಾಸ್ಟಿಗೆ ಮಾಡಬೇಕು. ಇವು ಭಾಗಾಕಾರ ಗುಣಾಕಾರ ಇದ್ದರೆ ಫಸ್ಟಿಗೆ ಇವನ್ ಮಾಡಿ ಆಮೇಲೆ ಕೂಡೋದು ಕಳೆಯೋದು ಮಾಡಬೇಕು. ಆವರಣ ಇದ್ದರೆ ಮೊದಲೇ ಆವರಣ ತೆಗೆಯೋದು ಯೋಚನೆ ಮಾಡಬೇಕು. ಅರ್ಥಾತ ಇದು ಬಾಡ್ ಮಾಸ್ ನಿಯಮ. ಈಗ ಇದರಲ್ಲೇನು ಹೆಚ್ಚಿಗೆ ಕ್ರಿಯೆಗಳು ಬಂದಿಲ್ಲ, ಆದರೂ ಎರಡೆರಡು ಮೂರು ಕ್ರಿಯೆ ಇದ್ದಾವೆ. ಫಸ್ಟಿಗೆ ಯಾವ್ದು ಮಾಡಬೇಕು ಅನ್ನೋದು ಇಲ್ಲಿ ಗೆರೆ ಹಾಕಿದ್ದೀನಿ. ಇಲ್ಲಿ ಮೊದಲೇ ಫಸ್ಟಿಗೆ ಗುಣಾಕಾರ ಮಾಡಬೇಕು. ಇಲ್ಲಿ ಕೂಡಬಾರ್ದು, ಮತ್ತು 3, 2, 6 ಅಂತ ಬರೆದ್ರೆ ಲೆಕ್ಕ ತಪ್ಪಾಗುತ್ತೆ. ಫಸ್ಟಿಗೆ ಯಾವ್ದು ಮಾಡಬೇಕು? ಇಲ್ಲಿ ಕೂಡೋದು ಗುಣಿಸೋದು, ಇವುಗಳ ಗುಣಿಸೋದು ಮಾಡಿದರೆ ತಂತಾನೇ ಇದು ಹೋಗುತ್ತೆ. ಈಗ 3 ಹಾಗೆ ಬರ್ಕೊಂಡ್ವಿ, 2 3 6 ಬರೆದ್ವಿ, 8 2 ಅದೇ ರೀತಿ ಬರ್ಕೊಂಡ್ವಿ, ಆವರಣ ಇನ್ನೂ ಐತೆ. ಇವೆರಡು ಕೂಡಿದರೆ ಆವರಣ ಹೋಗುತ್ತೆ, ಕೂಡೋಣ. 3 3 6 9, 9 9 2 18. ಗೊತ್ತಾಯ್ತಾ ಮಕ್ಕಳೇ? ಈಗ ಇಲ್ಲಿ ಕೂಡೋದು ಇದೆ, ಆಮೇಲೆ ಗುಣಿಸೋದಿದೆ. ಯಾವ್ದು ಫಸ್ಟಿಗೆ ಮಾಡಬೇಕು? ಗುಣಿಸೋದು ಫಸ್ಟಿಗೆ ಮಾಡಬೇಕು. 2 3 6 ಬರೆದ್ವಿ, ಆವರಣ ಹಂಗೆ ಬರೆದ್ವಿ, ಪ್ಲಸ್ 4 ಹಂಗೆ ಬರೆದ್ವಿ, 8 5 ಹಂಗೆ ಬರೆದ್ವಿ. ಅಂದರೆ ಒಂದೊಂದು ಸಾರಿಗೆ ಒಂದೊಂದೇ ಹಂತ ಮಾಡಬೇಕು ಅಂತ ಲೆಕ್ಕದಲ್ಲಿ ಹೇಳಿದ್ದಾನೆ. 6 4 ಎಷ್ಟು? 10. 10 5 50. 6 4 10, 10 5 50. ನೆಕ್ಸ್ಟ್ ಮೂರನೇ ಲೆಕ್ಕ, 6 2 2. ಆ ಮೊದಲೇ 6 2 ಕಳೆದಿರ್ತಿರ್ಗ, ಹಂಗೆ ಕಳಿಯೋಂಗಿಲ್ಲ, ಮೊದಲೇ ಗುಣಾಕಾರ ಮಾಡಬೇಕು. ಇಲ್ಲಿ ತಪ್ಪಾಗಿದೆ, ಹಂಗಾರೆ ನಾವೇ ತಪ್ಪು ಮಾಡಿಬಿಡ್ತೀವಿ. ಇಲ್ಲಿ 6 ಹಂಗೆ ಬರೀಬೇಕು, ಇಲ್ಲಿ ಮೈನಸ್ ಬರೀಬೇಕು, 2 2 4. 6 2 4 ಹೋದರೆ 2, 9 2
ಹದಿನೆಂಟು ಉತ್ತರ ನೋಡಿ, ನಾವೇ ತಪ್ಪು ಮಾಡಿದ್ವಿ, ದಯಮಾಡಿ ಕ್ಷಮಿಸಿ. ಆಮೇಲೆ ಇಲ್ಲಿ ಕೂಡೋದಿದೆ ಗುಣಿಸೋದಿದೆ, ಮೊದಲೇ ಗುಣಿಸೋದು ಮಾಡಬೇಕು. ಎರಡು ಮೂರಲೇ ಆರು, ಇಲ್ಲಿ ನಾಲ್ಕು ಹಂಗೆ ಬರೆದ್ವಿ. ಆರು ನಾಲ್ಕು ಹತ್ತು, ಐದರಿಂದ ಹತ್ತನ್ನು ಭಾಗಿಸಿದಾಗ ಎರಡು ಬಂತು ಉತ್ತರ. ನೆಕ್ಸ್ಟ್ ಹನ್ನೆರಡು ಡಿವೈಡೆಡ್ ಬೈ ಎರಡು ಪ್ಲಸ್ ಎರಡು ಇಂಟು ಒಂದು. ಇಲ್ಲಿ ಕೂಡೋದಿದೆ ಗುಣಿಸೋದಿದೆ, ಫಸ್ಟಿಗೆ ಗುಣಿಸೋದು ಮಾಡಬೇಕು. ಹನ್ನೆರಡು ಹಂಗೆ ಇಡ್ತೀನಿ, ಹನ್ನೆರಡು ಡಿವೈಡೆಡ್ ಬೈ ಹಂಗೆ ಇಡ್ತೀನಿ, ಎರಡು ಹಂಗೆ ಇಡ್ತೀನಿ, ಪ್ಲಸ್ ಎರಡು ಅಂದರೆ ಎರಡು, ಎರಡು ಎರಡು ಕೂಡಬೇಕೀಗ, ಎರಡು ಎರಡು ನಾಲ್ಕು ಆಗುತ್ತೆ. ಹನ್ನೆರಡು ಅದೇ ರೀತಿ ಡಿವೈಡೆಡ್ ಬೈ ಅದೇ ರೀತಿ ನಾಲ್ಕರಿಂದ ಹನ್ನೆರಡನ್ನು ಭಾಗಿಸ್ಬೇಕು, ನಾಲ್ಕು ಮೂರಲೇ ಹನ್ನೆರಡು, ಮೂರು ಉತ್ತರ. ನೆಕ್ಸ್ಟ್ ಇಲ್ಲಿ ಆವರಣದಲ್ಲಿ ನೋಡೋಣ, ಪ್ಲಸ್ ಇದೆ ಡಿವೈಡೆಡ್ ಬೈ ಇದೆ, ಯಾವುದು ಫಸ್ಟಿಗೆ ಮಾಡಬೇಕು ಮಕ್ಕಳೇ? ಮೊದಲೇ ಡಿವೈಡೆಡ್ ಮಾಡಬೇಕು, ಅಂದರೆ ಎಂಟರಿಂದ ನಲವತ್ತೆಂಟನ್ನು ಭಾಗಿಸ್ಬೇಕು. ಎಂಟು ಎಷ್ಟಲೇ ನಲವತ್ತೆಂಟು? ಎಂಟು ಆರಲೇ ನಲವತ್ತೆಂಟು. ಉಳಿದಿದ್ದೆಲ್ಲ ಹಂಗೆ ಬರೆದಿವಿ, ಮೂರು ಇಂಟು ಮೂರು ಏಳು ಇಂಟು ಆವರಣ ಮೂರು ಪ್ಲಸ್ ಆರು, ಆರು ಹೆಂಗೆ ಬಂತು? ಎಂಟು ಆರಲೇ ನಲವತ್ತೆಂಟು. ಈಗ ಇವು ಕೂಡನ ಮೂರು ಆರು ಎಷ್ಟಾಯಿತು? ಒಂಬತ್ತಾಯಿತು. ಏಳು ಅದೇ ರೀತಿ ಇದೆ, ಎಂಟು ಅದೇ ರೀತಿ ಇದೆ, ಏಳೊಂಬತ್ತಲೇ ಅರವತ್ತ್ಮೂರು ಉತ್ತರ. ನೆಕ್ಸ್ಟ್ ಇಲ್ಲಿ ಕೂಡೋದಿದೆ ಗುಣಿಸೋದಿದೆ, ಯಾವುದು ಫಸ್ಟಿಗೆ ಮಾಡಬೇಕು? ಗುಣಿಸೋದು ಫಸ್ಟಿಗೆ ಮಾಡಬೇಕು, ಎರಡೆರಡಲೇ ನಾಲ್ಕು, ಒಂಬತ್ತು ಹಂಗೆ ಬರೆದಿದ್ದೀವಿ. ಒಂಬತ್ತು ನಾಲ್ಕು ಎಷ್ಟಾಯಿತು? ಹದಿಮೂರು ಆಯಿತು. ಹದಿಮೂರು ಮೂರಲೇ ಮೂವತ್ತೊಂಬತ್ತು ಉತ್ತರ. ನೆಕ್ಸ್ಟ್ ಇಲ್ಲಿ ಕಳೆಯೋದಿದೆ ಆಮೇಲೆ ಗುಣಿಸೋದಿದೆ, ಯಾವುದು ಫಸ್ಟಿಗೆ ಮಾಡಬೇಕು? ಗುಣಿಸೋದು ಫಸ್ಟಿಗೆ ಮಾಡಬೇಕು. ನಾಲ್ಕು ಮೂರಲೇ ಹನ್ನೆರಡು, ಹನ್ನೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಹನ್ನೆರಡು ಕಳೆದ್ರೆ ಎಷ್ಟಾಯಿತು? ಹತ್ತಾಯಿತು. ಹತ್ತು ಡಿವೈಡೆಡ್ ಬೈ ಎರಡು, ಎರಡರಿಂದ ಹತ್ತನ್ನು ಭಾಗಿಸ್ಬೇಕು, ಎರಡು ಐದಲೇ ಹತ್ತು. ನೆಕ್ಸ್ಟ್ ಏಳು ಇಂಟು ಒಂದು ಪ್ಲಸ್ ಮೂರು, ಅಂದರೆ ಇಲ್ಲಿ ಗುಣಾಕಾರ ಫಸ್ಟಿಗೆ ಮಾಡಬೇಕು, ಆಮೇಲೆ ಕೂಡೋದು, ಆಮೇಲೆ ಏಳು ಅಂದಲೇ ಏಳು ಪ್ಲಸ್ ಮೂರು ಇಂಟು ನಾಲ್ಕು. ಬೇರೆವೆಲ್ಲ ಹಾಗೆ ಬರೀಬೇಕು ಮಕ್ಕಳು, ಒಂದೇ ಹಂತ ಮಾಡ್ಬೇಕು ನೀವು. ಈಗ ಏಳು ಅಂದಲೇ ಏಳು ಅಂದರೆ ಅದನ್ನು ಬರೆದ್ವಿ, ಇನ್ನು ಬೇರೆವೆಲ್ಲ ಪ್ಲಸ್ ಮೂರು ಆವರಣ ಇಂಟು ನಾಲ್ಕು ಎಲ್ಲ ಸೇಮ್ ಅದೇ ರೀತಿ ಬರೀಬೇಕು. ಆಮೇಲೆ ಈ ಹಂತ ಏಳು 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 ಮೂರು ಹತ್ತು ಇಂಟು ನಾಲ್ಕು ಅದೇ ರೀತಿ ಬರೆದ್ವಿ, ಆವರಣ ಹೊರಟೋಗುತ್ತೆ, ಹತ್ತು ನಾಲ್ಕಲೇ ನಲವತ್ತು ಉತ್ತರ. ಈಗ ಇಲ್ಲಿ ಮೂರು ಇದಾವೆ, ಒಂದು ಪ್ಲಸ್ ಇದೆ, ಇನ್ನೊಂದು ಇಂಟು ಇದೆ, ಇನ್ನೊಂದು ಪ್ಲಸ್ ಇದೆ. ಮೊದಲಿಗೆ ಯಾವ್ದು ಮಾಡ್ಬೇಕು ಹೇಳ್ರಿ? ಮೊದಲು ಗುಣಾಕಾರ ಮಾಡಬೇಕು. ನಾಲ್ಕು ಅದೇ ರೀತಿ ಇಟ್ವಿ, ಒಳಗೆ ಮೂವತ್ತ್ಮೂರು ಸೇಮ್ ಡಿವೈಡೆಡ್ ಬೈ ನಾಲ್ಕು, ನಾಲ್ಕು ಪ್ಲಸ್ ಐದು ಅಂದಲೇ ಐದು, ಮೊದಲೇ ಗುಣಿಸಿದ್ವಿ ಪ್ಲಸ್ ಎರಡು. ನೆಕ್ಸ್ಟ್ ಇವೆರಡು ಇವೆರಡು ಪ್ಲಸ್ ಇದು ಕೂಡಬೇಕು, ನಾಲ್ಕು ಐದು ಒಂಬತ್ತು, ಒಂಬತ್ತು ಎರಡು ಹನ್ನೊಂದು ಬರೆದ್ವಿ. ಮೂವತ್ತ್ಮೂರು ಡಿವೈಡೆಡ್ ಬೈ ಹನ್ನೊಂದು ಬಂತು, ಹನ್ನೊಂದರಿಂದ ಮೂವತ್ತ್ಮೂರನ್ನು ಭಾಗಿಸಿದಾಗ ಮೂವತ್ತ್ಮೂರು ಉತ್ತರ. ನೆಕ್ಸ್ಟ್ ಹದಿನೈದು ಇಂಟು ಮೂರು ಪ್ಲಸ್ ಒಂದು ಇಂಟು ಒಂದು. ಇಲ್ಲಿ ಇಲ್ಲಿ ಕೂಡೋದಿದೆ ಗುಣಿಸೋದಿದೆ, ಯಾವುದು ಫಸ್ಟಿಗೆ ಮಾಡಬೇಕು? ಗುಣಿಸೋದು. ಒಂದು ಅಂದಲೇ ಒಂದು, ಮೂರು ಮೂರು ಒಂದು ಎಷ್ಟಾಯಿತು? ನಾಲ್ಕು, ಹದಿನೈದು ನಾಲ್ಕಲೇ ಅರವತ್ತು. ಈಗ ಆರನೇ ಮುಖ್ಯ ಪ್ರಶ್ನೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಬಟನ್ ಒತ್ತಿ ಮಕ್ಕಳೇ.